ಸೊ ಇದಕ್ಕೆ ಬಂದುಬಿಟ್ಟು ಗಾಡಿ ಟಾಪ್ ಸ್ಪೀಡ್ ಬಂದು 100 ಪ್ಲಸ್ ಅದು ಹೋಗೇ ಹೋಗುತ್ತೆ, ಇದು ಬಂದು 95ಗೆ ಲಾಸ್ಟ್ ಆಗೋಗುತ್ತೆ. ಓ ಓ ಓ, ಏನು ಗುರು ಇದು, ನಾರ್ಮಲ್ ಮೋಡ್ಗೇನೆ 85-88 ಮೇಲೆ ಹೋಗ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ ಏತರ ಬೀಟ್ ಆಗಲ್ಲ ಬ್ರೋ, ಏತರ ಗೆಲ್ಲುತ್ತೆ ಅಂತ. ಓಯ್ ಬ್ರೋ, ಏನು ನೀವದು, ನಾನು ಯಾರೋ ಹಿಂಗೆ ನುಗ್ತಾರಲ್ಲ ಅನ್ಕೋಬಿಟ್ಟೆ. ಈ ಥರ ಗಾಡಿ ಇದುವರೆಗೂ ಯಾರೂ ಮಾಡಿಲ್ಲ, ಸೊ ನಾವೇ ಫಸ್ಟ್ ಮಾಡ್ತಿರೋದು ಈ ಥರ ಎಲ್ಲ. ಸೊ ಏತರ ಜೊತೆಗೆ ಏನು ಕಂಪೇರ್ ಮಾಡ್ತಾ ಇದ್ದೀನಿ ಅಂದರೆ, ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಹೇಳಿ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಪ್ರೀವಿಯಸ್ ವೀಡಿಯೋ ನೋಡಿರ್ತೀರ, ಈ ಗಾಡಿನ ಕಂಪ್ಲೀಟಾಗಿ ಫುಲ್ ಡೀಟೇಲ್ ಆಗಿ ರಿವ್ಯೂ ಮಾಡಿದ್ದೀನಿ. ಬಟ್ ಏನಪ್ಪ ಅಂದರೆ ಅವತ್ತು ಹೇಳಿದ್ದೆ ನಿಮಗೆ ಆ ವೀಡಿಯೋದಲ್ಲಿ ಏತನ ಜೊತೆ ಕಂಪ್ಯಾರಿಸನ್ ಮಾಡ್ತೀವಿ ಅಂತ. ಸೊ ಕಂಪ್ಯಾರಿಸನ್ಗೆ ಇವಾಗ ನೈಸ್ ರೋಡಿಗೆ ಬಂದಿದ್ದೀವಿ, ನೋಡ್ಬೋದು ನೀವು. ಸೊ ನೋಡಿ, ನೈಸ್ ರೋಡಲ್ಲಿ ಇದ್ದೀವಿ ಇವಾಗ. ಸೊ ಕಂಪ್ಯಾರಿಸನ್ ಮಾಡೋಣ ಅಂದರೆ ಯಾವ ಥರ ಕಂಪ್ಯಾರಿಸನ್ನು, ಅದರಲ್ಲಿ 3-4 ಮೋಡ್ಸ್ ಇದೆ ಯಾವ ಜೊತೆ ಮಾಡ್ತೀವಿ ಅಂತ. ಸೊ ಇದಕ್ಕೆ ಬಂದುಬಿಟ್ಟು ಗಾಡಿ ಟಾಪ್ ಸ್ಪೀಡ್ ಬಂದು 100 ಪ್ಲಸ್ ಅದು ಹೋಗೇ ಹೋಗುತ್ತೆ, ಇದು ಬಂದು 95ಗೆ ಲಾಸ್ಟ್ ಆಗೋಗುತ್ತೆ. ಸೊ ಇವಾಗ 100 ಕಿಲೋಮೀಟರ್ಸ್ ಪರ್ ಅವರು, ಆಮೇಲೆ 95 ಕಿಲೋಮೀಟರ್ಸ್ ಪರ್ ಅವರ್ ಜೊತೆ ಒಂದು ಒಳ್ಳೆ ಫೈಟ್ ಇರುತ್ತೆ. ಸೊ ಅದನ್ನು ಇವತ್ತು ನಾವು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವೇನಾದರೂ ಈ ಗಾಡಿ ವೀಡಿಯೋ ಏನಾದರೂ ನೋಡಿಲ್ಲ ಅಕಸ್ಮಾತ್ ಅಂದರೆ ನನ್ನ ಚಾನಲಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಬೋದು. ಸೊ ಇವಾಗ ಒಂದು ಫುಲ್ ಬ್ರೀಫಾಗಿ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಏನೇನಪ್ಪ ಮಾಡಿದ್ದೀವಿ ಅಂತ. ಸೊ ನೋಡ್ಬೋದು, ಒಂದು ಹಬ್ ಮೋಟರ್ ಇದೆ, ಆಮೇಲೆ ಇದಕ್ಕೆ ನಾರ್ಮಲಾಗಿ ಡ್ರಮ್ ಬ್ರೇಕ್ಸ್ ಇತ್ತು, ಡಿಸ್ಕ್ ಬ್ರೇಕ್ನ ಹಾಕಿದ್ದಾರೆ. ನೆಕ್ಸ್ಟ್ ಬಂದು ಇಲ್ಲಿ ಚಾಸಿನ ಚೇಂಜ್ ಮಾಡಿದ್ದಾರೆ, ಸ್ವಿಂಗಾಮ್ನ ಚೇಂಜ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಚಾಸಿ ಫುಲ್ಲು ಹಿಂಗೆಲ್ಲ ಚೇಂಜ್ ಆಗಿದೆ, ಸ್ವಿಂಗಾಮ್ ಚೇಂಜ್ ಆಗಿದೆ. ಮತ್ತು ಇಲ್ಲಿ ಇಷ್ಟು ದೊಡ್ಡ ಒಂದು ಬ್ಯಾಟ್ರಿ ಇದೆ, 200 ಕಿಲೋಮೀಟರ್ಸ್ ರೇಂಜಲ್ಲಿ ಹೋಗುತ್ತೆ. ಇಲ್ಲಿ ಒಂದು ಕಂಟ್ರೋಲರ್ ಇದೆ, ಸೊ ಕಂಟ್ರೋಲರ್ ಬಂದು ಚೈನಾ ಟೆಕ್ನಾಲಜಿದು. ಅದಾದಮೇಲೆ ನೆಕ್ಸ್ಟು ಈ ಕಡೆ ಬರ್ತೀವಿ ಅಂದರೆ ಇಲ್ಲಿ, ಸೊ ಈಗ ನೆಕ್ಸ್ಟ್ ಏನು ಚೇಂಜಸ್ ಮಾಡಿದ್ದೀವಿ ಅಂದರೆ, ಆ ಕಡೆ 2 ಸಸ್ಪೆನ್ಷನ್ ಇದೆ, ಈ ಕಡೆ 2 ಸಸ್ಪೆನ್ಷನ್ ಇದೆ. ಆಮೇಲೆ ಚಾಸಿ ಒಂದು ಸ್ವಲ್ಪ ಹಿಂದೆ ಬ್ರಾಡ್ ಆಯ್ತಲ್ಲ ಹಿಂಗೆ, ಸೊ ಅದಕ್ಕೆ 2 ಚೈನ್ನ ಯೂಸ್ ಮಾಡಿದ್ದೀವಿ. ಚೈನ್ ತುಂಬ ದೊಡ್ಡದಾಗಿ ಅದಕ್ಕೆ ಲೂಸ್ ಆಗ್ತಿತ್ತು, ಸೊ ಚೈನ್ ಟೆನ್ಷನನ್ನು ಯೂಸ್ ಮಾಡಿದ್ದೀವಿ. ಅದಾದಮೇಲೆ ಸ್ಟ್ಯಾಂಡ್ಗಳೆಲ್ಲ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಬ್ಯಾಟ್ರಿ ಇಲ್ಲಿಂದ ಇಲ್ಲಿವರೆಗೂ ಅದಕ್ಕೆ ಕಸ್ಟಮೈಸ್ಡ್ ಎಲ್ಲನೂ, ಸೀಟು, ಬ್ಯಾಟ್ರಿ ಎಲ್ಲ ಫುಲ್ ಕಂಪ್ಲೀಟ್ ಕಸ್ಟಮೈಸ್ ಮಾಡಿದ್ದೀವಿ. ಸೊ ಈ ಥರ ಗಾಡಿ ಇದುವರೆಗೂ ಯಾರೂ ಮಾಡಿಲ್ಲ, ಸೊ ನಾವೇ ಫಸ್ಟ್ ಮಾಡ್ತಿರೋದು ಈ ಥರ ಎಲ್ಲ. ಸೊ ಇವಾಗ ಒಂದು ಖಡಕ್ ಆಗಿರೋ ಕಂಪನಿ, ಫುಲ್ಲು ನಂಬರ್ 1 ಇವಿಲಿ ಒಂದು ಒಳ್ಳೆ ಹೆಸರು ಮಾಡಿರುವಂಥ ಏತರ ಜೊತೆ ಈ ಗಾಡಿನ ನಾವು ಮಾಡಿದ್ರು ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ಏತರ ಜೊತೆಗೆ ಏನು ಕಂಪೇರ್ ಮಾಡ್ತಾ ಇದ್ದೀನಿ ಅಂದರೆ, ದಿ ಬೆಸ್ಟ್, ಯಾವತ್ತೂ ಬೆಸ್ಟ್ ಜೊತೆ ಕಾಂಪಿಟೇಷನ್ ಇರಬೇಕು, ಬೆಸ್ಟ್ ಜೊತೆ ಕಂಪೇರ್ ಮಾಡಬೇಕು. ಸೊ ದಿ ಬೆಸ್ಟ್ ಅಂದರೆ ಏತರ್, ಇವಾಗ ಸಕ್ಕ ಸ್ಪೀಡ್ ಆಗುತ್ತೆ, ಫುಲ್ಲು ಏನು ಪ್ರಾಬ್ಲಮ್ಸ್ ಇಲ್ಲ, ಚೆನ್ನಾಗಿ ಓಡ್ತಿರೋದು. ರನ್ನಿಂಗ್ ಇವಿ ಅಂದರೆ ಅದೇ. ಸೊ ಏತರ್ 450x ವರ್ಸಸ್ ನಾವು ಮಾಡಿರೋ ಗಾಡಿ, ಆದ್ದರಿಂದ ಎಷ್ಟು ಹೋಗುತ್ತೆ ಏನು ಹೋಗುತ್ತೆ ನೋಡೋಣ. ಏತರ್ ಗೊತ್ತಲ್ಲ ನಿಮಗೆ, ನಾರ್ಮಲಾಗಿ ನನ್ನ ವೀಡಿಯೋಸಲ್ಲೆಲ್ಲ ನೋಡಿರ್ತೀರ, ಸಕ್ಕದಾಗಿ ಹೋಗ್ತಾ ಇರುತ್ತೆ. ಇವಾಗ ಗಾಡಿ ಮಾಡಿರೋದು ನಮ್ಮ ಜಗದೀಶ್ ಶುಭ್ರ, ನೋಡೋಣ ನೀವು ಬೀಟ್ ಮಾಡ್ತೀರಾ ಅಂತ. ಮಾಡುತ್ತಾ ಗಾಡಿ, ಅದೇ ಮಾಡುತ್ತಾ ಗಾಡಿ. ಓಕೆ, ಸೊ ನಾನು ಈ ಗಾಡಿ ತೊಗೋತೀನಿ, ಸ್ಟಾರ್ ಸಿಟಿ ಪ್ಲಸ್ನ. ಜಗದೀಶ್ ಅವರು ಆ ಗಾಡಿ ತೊಗೋತಾರೆ, ನೋಡುವ. ಆಮೇಲೆ ಇದರಲ್ಲಿ ನಾರ್ಮಲ್ ಮೋಡ್ ಬಂದು 80 ಹೋಗುತ್ತೆ. ಇಲ್ಲಿ ಒಂದು ಸ್ಪೋರ್ಟ್ಸ್ ಮೋಡ್ ಅಂತ ಒಂದು ಬಟನ್ ಇದೆ, ಈ ಬಟನ್ನ ಇವ್ರು ಹಾಕಲ್ಲ, ಬಟ್ ಈ ಕಂಟ್ರೋಲರ್ಗೆ ಇದನ್ನ ಒಂದು ಕನೆಕ್ಷನ್ ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ ಬೀಟ್ ಮಾಡ್ಬೋದಾ ಅಂತ ಟ್ರೈ ಮಾಡೋದಕ್ಕೆ. ಬಟ್ ಈ ಕಂಟ್ರೋಲನ್ನು ಆನ್ ಮಾಡಿಕೊಂಡ್ರೆ ಗಾಡಿ 110 ಅದು ಹೋಗೇ ಹೋಗುತ್ತೆ, 100 ಅದು ಹೋಗೇ ಹೋಗುತ್ತೆ 100%. ಸೊ ಅದನ್ನು ಯೂಸ್ ಮಾಡಿ ಬೀಟ್ ಮಾಡ್ಬೋದು ಅಂತ ಹೇಳಿದ್ದಾರೆ, ಇನ್ನೂ ಗೊತ್ತಿಲ್ಲ, ಕನ್ಫರ್ಮಾಗಿ ಬೀಟ್ ಇನ್ನೂ ಆಗಿಲ್ಲ. ಸೊ ಈ ವಿಡಿಯೋ ಎಂಡೋರ್ಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಏತನ ಬೀಟ್ ಮಾಡ್ಬೋದಾ ಇಲ್ವಾ ಅಂತ. ಸೊ ಲೇಟ್ ಮಾಡೋದ್ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನೋಡ್ಬೋದು ನೀವು, ಇಲ್ಲಿ MCB ಇದೆ, MCBನ ಆನ್ ಮಾಡ್ತಾ ಇದ್ದೀನಿ. ಅಬ್ಬಾ, ಸೊ MCB ಆನ್ ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ಚಿಕ್ಕದೊಂದು ಇದು ಕೊಟ್ಟಿದ್ದಾರೆ, ಇಲ್ಲಿ ಎಲ್ಲ ಕಾಣಿಸ್ತಾ ಇರುತ್ತೆ ಎಷ್ಟು ಪರ್ಸೆಂಟ್ ಇದೆ ಅಂತ. ಸೊ ಬ್ಯಾಟ್ರಿ ಫುಲ್ ಬುಲ್ದಿದೆ. ಇವಾಗ ನಾವು ಕುತ್ಕೊಳ್ಳೋಣ, ಇದು ಸ್ಪೋರ್ಟ್ಸ್ ಮೋಡ್ ವಯರು, ನೋಡೋಣ ಇದು ಯೂಸ್ ಆಗುತ್ತಾ ಇಲ್ವಾ ಅಂತ. ಸೊ ಇವಾಗ ಸದ್ಯಕ್ಕೆ ಹಿಂಗೆ ಇಟ್ಕೊಳ್ಳೋಣ. ಸೊ ನೋಡ್ಬೋದು, ಇವಾಗ ಈ ಬಟನ್ ನೋಡಿದ್ರೆ ಆನ್ ಆಗುತ್ತೆ, ಕರೆಕ್ಟ್ ನೋಡಿ, ಮೂವ್ ಆಗ್ತಾ ಇದೆ ಇವಾಗ. ಸೊ ಸ್ಪೀಡ್ ಎಲ್ಲ ಎಷ್ಟು ಹೋಗುತ್ತೆ ಏನು ಕತೆ ಅಂತೆಲ್ಲ ಡೌಟ್ ಇತ್ತು ತಾನೆ ನಿಮಗೆ, ಕನ್ಫರ್ಮ್ ಆಗುತ್ತೆ. ಸೊ ನೋಡ್ಬೋದು ಇವಾಗ, ನೋಡಿ ಕೀ ಆನ್ ಮಾಡ್ತೀನಿ, ಸೈ ಅಂತ ಹೆಂಗೆ ಹೋಗುತ್ತೆ, ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ. ಸೊ ನೋಡಿ ಇವಾಗ 70 ಹೋಗ್ತಾ ಇದೆ, ಇಲ್ಲಿ ಜಗದೀಶ್ ಅವ್ರು ಇಲ್ಲೇ ಇದ್ದಾರೆ. ಹೋಯ್ 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 ಬ್ರೋ, ಇದೆ ಕಾಂಪಿಟೇಷನ್ ಸ್ಟಾರ್ಟ್ ಮಾಡೋಣ ಬ್ರೋ. ಸೊ ರೆಡಿನಾ? ಸೊ ಅವ್ರ ಕ್ಯಾಮ್ರಲ್ಲೂ ಫುಟೇಜ್ ರೆಕಾರ್ಡ್ ಆಗ್ತಾ ಇದೆ ಬ್ರೋ, ಹಾಕೊಳ್ಳಿ ವಾಕ್ ಮೋಡ್ಗೆ ಬ್ರೋ, ಹಾಕೊಳ್ಳಿ ಬ್ರೋ. ವಾರ್ಪ್ ಮೋಡ್ ಹಾಕೊಳ್ಳಲ್ಲ, ಫಸ್ಟ್ ಎಕೋದಲ್ಲಿ ಓಡಿಸ್ಕೊಂಡು ಹೋಗ್ತೀನಿ, ಬನ್ನಿ ನಿಧಾನಕ್ಕೆ ಫಸ್ಟಲ್ಲಿ ಈಟಾಗಲಿ. ಓ ಹಂಗೆ, ಓಕೆ ಓಕೆ. ಸೊ ನೋಡ್ಬೋದು ಅವ್ರ ಫುಟೇಜಸ್ಸಲ್ಲೂ ಕಾಣಿಸುತ್ತೆ ಬ್ರೋ, ನೀಟಾಗಿಡೀರಿ ಹಂಗಲ್ಲ.
ಸೊ ಇವಾಗ ಅವರು ರೈಡ್ ಮೋಡ್ ಹಾಕಿದ್ದಾರೆ, ಹೇಳಿದ್ದೀನಿ ರೈಡ್ ಮೋಡ್ ಹಾಕ್ಕೊಳ್ಳಿ ಬ್ರೋ, ಈಕ್ವಲ್ ಮ್ಯಾಚ್ ಆಗುತ್ತೆ ಅಂತ. ಯಾಕಂದರೆ ನಮ್ದು ಎಕೋ ಮೋಡ್ ತುಂಬ ಸ್ಲೋ ಬರುತ್ತೆ, ಸೊ ರೈಡ್ ಮೋಡ್ ಮ್ಯಾಚ್ ಆಗುತ್ತೆ. ಸೊ ನೋಡಿ ನಂದು 60 ಹೋಗ್ತಾ ಇದೆ. ಸೊ ನೋಡಿ ನಾರ್ಮಲ್ ಇಕೋ ಮೋಡ್ಗೇನೆ 80+ ಹೋಗ್ತಾ ಇದೆ. ಓ ಓ ಓ ಏನು ಗೊತ್ತ, ಇದು ನಾರ್ಮಲ್ ಮೋಡ್ಗೇನೆ, ಇನ್ನೂ ಪವರ್ ಮೋಡ್ ಆನ್ ಮಾಡಿಲ್ಲ ನೋಡಿ. ಇದು ಈ ಕಡೆ ವೈ ಲೈನ್ ಇದೆಯಲ್ಲ, ಈ ಲೈನ್ ಕಡೆ ಆನ್ ಮಾಡಿದ್ರೆ ಮಾತ್ರ ಇದಾಗೋದು ಸ್ಪೋರ್ಟ್ಸ್ ಮೋಡ್ ಆನ್ ಆಗೋದು. ಈ ಕೈಯಲ್ಲಿ ಇಟ್ಕೊಂಡಿದ್ದೀನಿ, ನೋಡೋಣ ಏನಾದರೂ ಸ್ಪೋರ್ಟ್ಸ್ ಮೋಡ್ ಬೇಕಾಗುತ್ತಾ ಅಂತ. ನಾರ್ಮಲ್ ಮೋಡ್ಗೇನೆ 85-88 ಮೇಲೆ ಹೋಗ್ತಾ ಇದೆ. ವಾ ದೇವರೇ, ಏತರ್ನ ಬೀಟ್ ಮಾಡ್ತಾ ಇದ್ದೀವಿ ಇವಾಗ. ಸೊ ಅವರು ಸ್ಪೋರ್ಟ್ಸ್ ಮೋಡ್ ಹಾಕ್ಕೊಂಡಿದ್ದೋದಕ್ಕೆ ನೋಡಿ ಮುಂದೆ ಹೋಗ್ತಾ ಅವರೇ. ಓ ಕಾಣಿಸ್ತು ನನಗೆ ಅಲ್ಲಿ ಸ್ಪೋರ್ಟ್ಸ್ ಮೋಡು. ಸೊ ನೋಡ್ಬೋದು ನಮ್ಮದು 80 ಲಾಸ್ಟ್ ಆಗಿದೆ ಈ ಮೋಡಲ್ಲಿ. ಸೊ ಇದನ್ನೇನು ಆನ್ ಮಾಡೋದೇನು ಸದ್ಯಕ್ಕೆ ಇನ್ನೂ ಬೇಡ, ಅವ್ರು ಇನ್ನೂ ಹಿಂದೆ ಇದ್ದಾರೆ. ಸೊ ನೋಡ್ಬೋದಿಲ್ಲಿ ಕ್ರೇಜಿ, ಪರವಾಗಿಲ್ಲ ಗುರು ಗಾಡಿ ಚೆನ್ನಾಗಿ ಹೋಗ್ತಾ ಇದೆ. ನಾನು ಏನೋ ಅಂದ್ಕೋಬಿಟ್ಟಿದ್ದೆ ಲೈಕ್ ಹೋಗಲ್ಲ ತುಂಬ ಕಷ್ಟ ಆಗುತ್ತೆ ಅಂತ, ಇಲ್ಲ ನಜ್ಜಿ ಹೋಗ್ತಾ ಇದೆ ಗಾಡಿ ನೋಡಿ. ಫುಲ್ ಟ್ರಾಟಲ್ ಎಂಡಿಗೆ ಇಟ್ಕೊಬಿಟ್ಟಿದ್ದೀನಿ ನೋಡ್ಬೋದು. ಅವ್ರದಲ್ಲಿ ವಾರ್ಪ್ ಮೋಡ್ ಹಾಕಿದ ತಕ್ಷಣ ಹೆಂಗೆ ಹೋಗ್ತಾ ಇದೆ ಅಂತ. ಗಾಡಿ ಬಂದು ಅದರಲ್ಲಿ 70 ತೋರಿಸ್ತಾ ಇತ್ತು, ಇಲ್ಲಿ 80 ತೋರಿಸ್ತಾ, ಇಲ್ಲ ಇಲ್ಲಿ ಇಲ್ಲೂ 70 ತೋರಿಸ್ತಾ ಇದೆ. ಓಕೆ, ಸೊ ಅಲ್ಲಿ ಅವಾಗಲೇ ಡೌನ್ ಇತ್ತು ಅನಿಸುತ್ತೆ ಮೋಸ್ಟ್ಲಿ, ಅದಕ್ಕೆ ಈ ಥರ ತೋರಿಸ್ತಾ ಇದೆ. ಸೊ ನೋಡ್ಬೋದು ಇವಾಗ ನಮ್ಮದು ಇದರಲ್ಲಿ ನಾರ್ಮಲ್ ಮೋಡು, ಅವ್ರದು ವಾರ್ಪ್ ಮೋಡ್ವರೆಗೂ ಅಂದರೆ ಸ್ಪೀಡ್ ಮೋಡ್ವರೆಗೂ ತಡೀತು ಇದು, ಬಟ್ ವಾರ್ಪ್ ಮೋಡ್ನ ತಡೀಲ. ಸೊ ವಾರ್ಪ್ ಮೋಡ್ಗೆ ಇದನ್ನು ಆನ್ ಮಾಡ್ಕೊಳ್ಳೋಣ ಬ್ರೋ. ಓಕೆನಾ, ಸೊ ಅಲ್ಲಿ ಇಲ್ಲಿವರೆಗೂ ಸದ್ಯಕ್ಕೆ ಇದು ಪರವಾಗಿಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಜೊತೆಗೆ ಕೊಟ್ಟಿದೆ ಇಲ್ಲಿವರೆಗೂ. ಇವಾಗ ನೋಡೋಣ ಬ್ರೋ ಇದನ್ನ ಆನ್ ಮಾಡ್ಲಾ, ಇಲ್ಲ ಆನ್ ಮಾಡ್ಲಾ. ಓಕೆ, ಸೊ ನೋಡ್ಬೋದು ಇವಾಗ ಸ್ಪೋರ್ಟ್ಸ್ ಮೋಡಲ್ಲಿ ಮಾಡಿದ್ವಲ್ಲ, ಅದರಲ್ಲಿ ಗೆದ್ದುಕೊಂಡು ಏತನ ಮನ ಮರ್ಯಾದೆ ಉಳಿಸಿದೆ. ಸಾಕಾದಾಗೋಗುತ್ತೆ ಇದೂ, ಯಾವ ಕಂಟ್ರೋಲ್ ಅದು ಏನಿದೂ. ಸದ್ಯಕ್ಕೆ ಒಂದು ಕಂಪ್ನಿ ಮೇಡ್ ಗಾಡಿ ಚೆನ್ನಾಗಿ ಹೋಗ್ತಾ ಇದೆ, ನಾನು ಏನೋ ಅಂದ್ಕೊಂಡಿದ್ದೆ. ನೋಡ್ಬೋದು ಹೆಂಗೆ ಹೋಗ್ತಾ ಇದೆ ನೋಡಿ. ಓ ಇದೇನಾ ಅದು ಕಂಟ್ರೋಲ್, ಅದು ಎಕ್ಸ್ಟ್ರಾ ಇದು ಮಾಡಿದ್ವಿ. ಓಕೆ, ಓ ಇದು ನೋಡಿ, ಇದು ನಾರ್ಮಲ್ ಇದು, ಇದು ನಾರ್ಮಲ್ ಇದು ಬ್ರೋ ಆನ್ ಮಾಡಿ. ವಾ ಏನು ಗುರು, ಹಿಂಗೆ ಹೋಗ್ತಾ ಇದೆ ಇದು ಸೀರಿಯಸ್ ಆಗಿ ನೋಡ್ಬೋದು. ಓ 110 ಅಲ್ಲಿ ಇತ್ತು ಇವಾಗ. ಸೊ ಇವಾಗ ಇದನ್ನ ಆನ್ ಮಾಡಿಸಿದ್ದೀನಿ ನೋಡುವ ಆ ಗಾಡಿಗೆ ಬರೋ ವಾರ್ಪ್ ಹಾಕ್ಕೊಳ್ಳಿ. ಬಟ್ ಏನಪ್ಪ ಅಂದರೆ ಈ ಗಾಡೀಲಿ ಇಬ್ಬರು ಕೂತಿರ್ತಾರೆ, ಈ ಗಾಡೀಲಿ ಒಬ್ಬರೇ ಕೂತಿರ್ತಾರೆ. ಸೊ ಲೋಡೆಲ್ಲ ಸ್ವಲ್ಪ ಡಿಫ್ರೆನ್ಸ್ ಆಗ್ತಾ ಇರುತ್ತೆ. ಆದೂ ಏತರನ್ನ ಬೀಟ್ ಮಾಡೋಣ, ಅವರು ಕೂತಿದ್ದಾರೆ. ನಾನು ಹೇಳ್ತಾ ಇದ್ದೀನಿ ಏತರ ಬೀಟ್ ಆಗಲ್ಲ ಬ್ರೋ, ಏತರ ಗೆಲ್ಲುತ್ತೆ ಅಂತ. ಸೊ ಇವಾಗ ನೋಡ್ಬೋದು ಇಲ್ಲಿ ಆನ್ ಆಗಿದೆ. ಸೊ ನೋಡಿ ಕಡ್ಡಿ ಇರೋ ಕಡೆ ಹಿಂಗೆ ಒತ್ತಿದ್ವಿ ಆನ್ ಆಗುತ್ತೆ ಅಂತ. ಸೊ ಇನ್ನು ಸೈಡಲ್ಲಿ ಹಿಂಗೆ ಇಟ್ಕೊಳ್ಳೋಣ ಆನ್ ಮಾಡಿ ಬ್ರೋ ರೆಡಿ. ಸೊ ಇವಾಗ ಸದ್ಯಕ್ಕೆ ರೆಡಿ ಆಗಿದ್ದೀವಿ ಹೊರಡುವ ಅಂತ ಫೈನಲ್ ರೌಂಡ್ಗೆ. ಬನ್ನಿ ಬ್ರೋ ಮುಂದೆ. ಓ ಫುಲ್ಲು ಟೋಟಲ್ ಹಿಡಿದಿದ್ದೀನಿ, ಎಷ್ಟೋಗುತ್ತೆ ನೋಡೋಣ. ಏತರನ್ನ ಬೀಟ್ ಮಾಡುತ್ತಾ, ಬಟ್ ಇದು ಸ್ವಲ್ಪ ಅಪ್ಪಿದೆ. ಸೊ ಅಪ್ಪಲ್ಲಿ 70. ಓಕೆ ಓಕೆ 70, ನಾಟ್ ಬ್ಯಾಡ್ ನಾಟ್ ಬ್ಯಾಡ್. ನಡಿ ನಡಿ ನಡಿ, 80 ಹೋಗ್ತಾ ಇದೆಯಾ ನಡಿ ಶಿಷ್ಯ, ನಡಿ 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 ನಡಿ. ಅಲ್ಲಿ ನೋಡಿ ಏತರ್ ಎದುರುಗಡೆ. ಸೊ ನೋಡ್ಬೋದು ಅವು ಗಾಡಿ ಎಷ್ಟೋಗ್ತಾ ಇದೆ ನನಗೂ ಗೊತ್ತಿಲ್ಲ ಅವ್ರದು, ಬಟ್ ನಮ್ಮದು 80 ಇದೆ ಇಲ್ಲಿ. ಹೌದು ಮೋಸ್ಟ್ಲಿ ಇನ್ನೊಂದು 10 ಜಾಸ್ತಿ 90 ಇರುತ್ತೆ ನೋಡ್ಬೋದು. 90+ ಅಲ್ಲಿ ನೋಡಿ ಏತರ ಅಲ್ಲೇ ಇದೆ, ಜಸ್ಟ್ ಅಲ್ಲಿ ಹಿಂಗೆ ಹೋಗ್ತಾ ಇದೀವಿ. ಸೊ ಒಳ್ಳೆ ಕಾಂಪಿಟೇಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಗಾಡಿನ ನಾವೇ ಕುತ್ಕೊಂಡು ರೆಡಿ ಮಾಡಿ 2-3 ತಿಂಗಳು ಒಂದು ಕಂಪನಿ ರೆಡಿ ಮಾಡೋ ಗಾಡಿನ ನಾವು ಓವರ್ಟೇಕ್ ಮಾಡ್ತಾ ಇದ್ದೀವಿ. ಸೊ ತಮಾಷೆ ಅಲ್ಲ, ಕಾಂಪಿಟೇಷನ್ ನೋಡಿ ಎಷ್ಟು ಡಿಫ್ರೆನ್ಸಲ್ಲಿ ಇದ್ದೀವಿ ಅಂತ. ಯಾರಾದರೂ ಒಳ್ಳೊಳ್ಳೆ ಕಂಪ್ನಿಗಳು ಅಂದರೆ ಈಗ ನನ್ನ ಹೆಸರು ತೊಗೊಳ್ಳಲ್ಲ, ಬಟ್ ಆದೂ ಒಳ್ಳೊಳ್ಳೆ ಕಂಪ್ನಿಗಳು ಅದ್ರ ಜೊತೆ ಕಾಂಪಿಟೇಷನ್ ಇದೆ. ಅದೆಲ್ಲ ಬಂದು ಪ್ಯೂರ್ ಇವಿ, ಇದು ಬಂದು ಇಂಜಿನ್ ಇದೆ, ಅಷ್ಟು ತೂಕ ಬ್ಯಾಟ್ರಿ ಇದೆ, 200 ರೇಂಜ್ ಅಂದರೆ ತಮಾಷೆನಾ. ಆ ಗಾಡಿ ಬಂದುಬಿಟ್ಟು ನಿಮಗೆ 80-85 ರೇಂಜ್ ಸಿಗುತ್ತಲ್ಲ. ಸೊ ಅದರಿಂದ ಬ್ಯಾಟ್ರಿ ಚಿಕ್ಕದು, ಬಟ್ ಇದಕ್ಕೆ ಬಂದು ಬ್ಯಾಟ್ರಿನೂ ತುಂಬ ವೆಯ್ಟ್ ಇದೆ, ನಾನು ವೆಯ್ಟ್ ಇದ್ದೀನಿ. ಸೊ ಇಷ್ಟು ವೆಯ್ಟ್ನ ಎಳಿತಾ ಇದೆ, ಅದರಲ್ಲೂ ಇಬ್ಬರು ಕೂತಿದ್ದಾರೆ, ಕಾಮನ್ ಸೆನ್ಸ್ ನಾನು ಹೇಳ್ತಾ ಇದ್ದೀನಿ. ಬಟ್ ಏನಪ್ಪ ಅಂದರೆ ಅದು ಬಂದು ಕಂಪ್ನಿ ಮಾಡಿರೋ ಗಾಡಿ ಅಲ್ವಾ. ಸೊ ಆಮೇಲೆ ಇನ್ನೊಂದು ಜೊತೆಗೆ ಹೋಗ್ತಾ ಇದ್ದೀವಿ ನಾವು ನೋಡಿ, ಇಲ್ಲೇ ಇದೆ, ಅಷ್ಟು ಎಡ್ಜ್ ಕಾಂಪಿಟೇಷನಲ್ಲಿ ಇದ್ದೀವಿ. 80 ಆರಾಮಾಗಿ ಹೋಗ್ತಾ ಇದೆ ನೋಡಿ. ಸೊ ಇವಾಗ ಹೋಗು 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 ಕಿಶ ಹೋಗು. ನಡಿ 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 ಏತರಿಗೆ ಹೋಗೋಟೆ ಕೊಡಿ ಅಂತ ನಡಿ ನಡಿ.
ಏಯ್ ಜಸ್ಟ್ ಅದೇ ನೋಡ್ರಿ ಹೆಂಗ್ ಹೋಗ್ತಾ ಇದೆ ಇದು ಅದು. ಸೊ ಇವಾಗ ಆ ಗಾಡಿ ಸರಿಗೆ ಹೋಗ್ತಾ ಇದೆ, ಬಟ್ ಇದು ನನಗೆ ಮೋಸ್ಟ್ಲಿ ಗೊತ್ತಾಗ್ತಿಲ್ಲ ಅನ್ಸುತ್ತೆ ಹೆಂಗೆ ಮೋಡ್ ಆನ್ ಮಾಡ್ಕೊಳ್ಳೋದು. ಇಲ್ಲ ಮೋಡ್ ಆನ್ ಆಗಿದೆ ಬಟ್ ಅದೇನೋ ಹೋಗ್ತಾ ಇಲ್ಲ, ಯಾಕಂದ್ರೆ ನಾವು ನೆನ್ನೆ ಟ್ರೈ ಮಾಡಿದ್ವಿ, ನೆನ್ನೆ ಜಗದೀಶ್ ಬ್ರನ್ನೇ ಓಡಿಸೋದು, ಅವಾಗ 100 ಹೋಯ್ತು, ಇಬ್ಬರು ಕೂತಿದ್ವಿ. ಸೊ ಇವಾಗೇನೋ ಹೋಗ್ತಾ ಇಲ್ಲ, ಏನು ಅಂತ ನಮಗೂ ಗೊತ್ತಿಲ್ಲ. ಸೊ ಇವಾಗ ಜಗದೀಶ್ ಬ್ರ ಅದಕ್ಕೆ ಬನ್ನಿ ಬ್ರೋ ನಿಮ್ಗೆ ಸರಿ ಓಡ್ಸೋಕೆ ಬರಲ್ಲ, ಓಯ್ ಕುಲ್ ಇಲ್ಲ ಬ್ರೋ ಕರೆಕ್ಟಾಗಿ ನಿಲ್ಲಿಸ್ತೀನಿ, ನಿಮಗೆ ಕರೆಕ್ಟಾಗಿ ಓಡ್ಸೋಕೆ ಬರಲ್ಲ, ನಾನು ಓಡಿಸ್ತೀನಿ ಅದು. ಸೊ ಇವಾಗ ನಾನು ಏತರನ ಓಡಿಸ್ತಾ ಇದ್ದೀನಿ, ನೋಡುವ ಹೆಂಗಿರುತ್ತೆ ಅಂತ. ರೆಡಿ? ಹ್ಞೂ ನಡೀದೆ. ಸೊ ಇದು ನೋಡಿ ಇನಿಷಿಯಲಲ್ಲಿ ಹೆಂಗೆ ತೊಗೊಳುತ್ತೆ, ಅದು ಸ್ವಲ್ಪ ಇನಿಷಿಯಲ್ ತೊಗೊಳಲ್ಲ ಬಟ್ ಅದೂ ಸಕ್ಕತ್ತಾಗಿ ಹೋಗುತ್ತೆ. ಡಿಫ್ರೆನ್ಸ್ ಇದೆ ಎರಡು ಗಾಡಿಗಳಿಗೂ, ಡಿಫ್ರೆನ್ಸ್ ಇದೆ. ಏನೋ ಡಿಫ್ರೆನ್ಸ್ ಇಲ್ಲ, ಇದೇ ಸೂಪರ್ ಅದೇ ಸೂಪರ್ ಅಂತ ಹೇಳ್ತಾ ಇಲ್ಲ, ಬಟ್ ಡಿಫ್ರೆನ್ಸ್ ಇದೆ. ಬಟ್ ಒಂದು ಕಂಪ್ನಿ ರೇಂಜಿಗೆ ಮಾಡ್ತಾ ಇದ್ದೀವಿ ಅಂದಾಗ ವಿ ಆರ್ ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು. ನಿಮ್ಗೇನು ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ, ಹೆಂಗಿದೆ ಈ ಥರ ನಾವು ಮಾಡಿರೋದು, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಯಾಕಂದರೆ ನೀವು ಕಮೆಂಟ್ಸ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ಲೈಕ್ ನಾವು ಮಾಡ್ತೀವದು ಏನು ಯೂಸ್ ಆಗ್ತಿದೆಯಾ, ಇಲ್ಲ ಚೆನ್ನಾಗಿದೆಯಾ ಕರೆಕ್ಟಾಗಿದೆಯಾ. ನಮಗೆ ಪಾಸಿಟಿವೇ ಹೇಳಬೇಕು ಅಂತೇನಿಲ್ಲ, ನೆಗೆಟಿವ್ ಇದ್ದೂ ಹೇಳಿ, ಬೇಜಾರೇ ಇಲ್ಲ ನೆಗೆಟಿವ್ ಇದ್ದು ನಾವು ನೆಗೆಟಿವ್ನ ತೊಗೋತೀವಿ. ಸೊ ನೆಗೆಟಿವ್ ಇದ್ದರೆ ತಪ್ಪನ್ನ ತಿದ್ಕೋತೀವಿ. ಸೊ ನೋಡ್ಬೋದು ಇವಾಗ ಪೀಸಾಗಿ 17 ಇದ್ರಲ್ಲಿ ಹೋಗ್ತಾ ಇದ್ದೀವಿ. ಒಂದು ಸೆಕೆಂಡ್ ಏನೋ ಆಯಿತು ಅಂದ್ಕೊಂಡೆ. ಸೊ ಅಷ್ಟರಲ್ಲಿ ಜಗದೀಶ್ ಬ್ರ ನೋಡಿ, ಅವ್ರ ಗಾಡಿ ಓಡಿಸ್ಬೇಕಾದ್ರೆ ಕರೆಕ್ಟಾಗಿ ಇರ್ತಾರೆ, ನಾನು ಅವ್ರ ಗಾಡಿ ಓಡಿಸ್ಬೇಕಾದ್ರೆ ಇರಲ್ಲ. ಸೊ ಗಾಡಿ ಮಾಡಿದವರೇ ಯಾವತ್ತೂ ಓಡಿಸ್ಬೇಕು ಅಂತ ಹೇಳ್ತಾರೆ, ಅದಕ್ಕೆ ಇದೇ ಎಕ್ಸಾಂಪಲ್ಲು ನೋಡಿ. ಅವಾಗಿಂದ ಅವರೇ ಮುಂದೆ ಇದ್ವು, ಇವಾಗ ನೋಡಿ ನನ್ನ ಗಾಡಿ ಹೋಗೋದೇ ಲಾಸ್ಟು 90, 91, 92 ಇಷ್ಟೇ, 90 ಹೊಡೆದ ಮೇಲೆ ನಮ್ಮ ಗಾಡಿ ಹೋಗಲ್ಲ. ಸೊ ಅವ್ರು ನೋಡಿ ಎಷ್ಟು ನೀಟಾಗಿ ಈ ಡಬಲ್ಸ್ನ ಕೂರಿಸ್ಕೊಂಡು ಮುಂದೆ ಹೋಗಿದ್ದಾರೆ, ಓಯ್ ಮಸ್ತು ಗುರು. ಸೊ ಏನೋ ಮಾಡ್ತಾವ್ರೆ, ನಿಮಗೆ ಅವ್ರ ಪಾಯಿಂಟ್ ಆಫ್ ವ್ಯೂವಲ್ಲಿ ನೋಡಬೇಕು ಅಂತ ಅನ್ಸಿದ್ರೆ ಅವ್ರ ಚಾನಲ್ನ ಚೆಕ್ ಮಾಡಿ, ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಹೆಂಗಿದೆ ಅಂತ ಹೇಳಿ, ಅವ್ರಿಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡಿ. ಓಯ್ ಓಟೆ ಕೊಡಿ, ಓಡಿ 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 ನಡಿ 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 ನಡಿ. ಓಟೆಕ್ ಫೈನಲಿ ಬೀಟಿಂಗ್. ಸೊ ನೋಡೋಣ ಜಗದೀಶ್ ಬ್ರೋ ಹೆಂಗೆ ಮಾಡ್ತಾರೆ ಅಂತ. ನಾವು 90 ಕಚ್ಕೊಂಡಿದ್ದೀವಿ ಅವಾಗಿಂದ, ಹೆಂಗೆ ಹೋಗ್ತಾನೆ ಅವರು ಅಷ್ಟರಲ್ಲೇ ಬರ್ತವ್ರು ಗೊತ್ತು, ಒಂದು ಸ್ವಲ್ಪ ಆ ಕಡೆ ಈ ಕಡೆ, ಬಟ್ ಆದೂ ಗಾಡಿ ಇಬ್ಬರು ಎಳಿತಾ ಇದೆ, ಸೂಪರ್ ಅಂತಲೇ ಹೇಳ್ಬೋದು. ಮೈನರ್ ಮೈನರ್ ಚಿಕ್ಕ ಚಿಕ್ಕದಾಗ ಇನ್ನೂ ಫಾಲ್ಟ್ಸ್ಗಳು ಬರ್ತಾವೆ ಅವಾಗವಾಗ, ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ಅದಕ್ಕೆ ಹೇಳಿ ತೀರಾ ಲೆಫ್ಟಲ್ಲಿ ಇರಬಾರ್ದು ಅಂತ. ವಾವ್, ಒಂದು ಗಾಡಿ ಅಲ್ಲ 4-5 ಕಾರ್ಗೆಲ್ಲ ಓಟೆ ಕೊಡಿದ್ಬಿಟ್ಟೆ ಏತರಲ್ಲಿ, ಕಾರ್ಗೂ ಕಾಂಪಿಟೇಷನ್ ಕೊಡ್ತಾ ಇದ್ದೀವಿ. ಏತರ್ ಕಂಪ್ನಿಯವರು ನಮ್ಮನ್ನು ನೋಡಿದ್ರೆ ಪ್ರಮೋಷನ್ಗೇನ ಕರೀರಿ, ನಿಮ್ಮ ಗಾಡಿನ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದ್ದೀವಿ ನಾವು. ಸೊ ಇವಾಗ ಟೆಸ್ಟಿಂಗಿಗೆ ಬಂದಿದ್ವಲ್ಲ, ಇಲ್ಲಿ ಬಂದುಬಿಟ್ಟು ನಿಮಗೆ ನೋಡ್ಬೋದು ಒಂದು ವೇ ಆಗೋಗಿದೆ ಇವಾಗ, ನೈಸ್ ರೋಡು ರೆಡಿ ಮಾಡ್ತಾವ್ರೆ. ಸೊ ಯಾವ ಖುಷಿಗೆ ಬಂದ್ವಿ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ನೈಸ್ ರೋಡ್ಗೆ ಇಲ್ಲಿ ನೋಡಿ ಒಂದು ವೇಲಿ ಬರ್ತಾ ಇದ್ದೀವಿ, ಏನು ಸ್ಪೀಡಲ್ಲೂ ಹೋಗೋಕ್ಕಾಗ್ತಾ ಇಲ್ಲ. ಬ್ರೋ ಇಲ್ಲಿ ಡ್ರ್ಯಾಗ್ ರೇಸ್ ಮಾಡೋಣ, ಇಲ್ಲಿ ರೇಸ್ ಮಾಡೋಣ, ಯಾರು ಗಾಡಿ ಸ್ಪೀಡಾಗಿ ಹೋಗುತ್ತೆ ಅಂತ. ಇನಿಷಿಯಲ್ ಟಾರ್ಕ್ ಹಂಗಿದೆ, ಇನಿಷಿಯಲ್ ಟಾರ್ಕ್ ಹಂಗಿದೆ, ನಂಬರ್ ಒನ್ ಗಾಡಿ ಬ್ರೋ. ಹೆಂಗೆ ಹೋಗುತ್ತೆ ಈಗ ಎಡ್ಜಲ್ಲಿ? ಹೆಂಗೆ ಹೋಯ್ತಾ ಇದೀವಿ ನೋಡ್ರಿ, ಏತರ ಅಂದರೆ ಹಿಂಗೆ ನುಗ್ಸ್ಕೊಂಡು ಹೋಗ್ತಾ ಇರಬೇಕು, ಮಜಾನೇ ಬೇರೆ. ಓಯ್ ಬ್ರೋ ಏನು ನೀವು, ಅದು ನಾನು ಯಾರೋ ಹಿಂಗೆ ನುಗ್ತಾರಲ್ಲ ಅನ್ಕೋಬಿಟ್ಟೆ. ಓ ಜಗದೀಶ್ ಬ್ರೋ ಸಂಧಿ ಗಿಂದಿಲೆಲ್ಲ ನುಗ್ಕೊಂಡು ನುಗ್ಕೊಂಡು ಹೋಯ್ತಾ ಇದ್ದೀರಾ. ಸೊ ನೀವು ನಾರ್ಮಲಾಗಿ ಏನಕ್ಕೆ ಈ ಥರ ಏತರ ಜೊತೆ ಕಂಪೇರ್ ಮಾಡ್ತೀರಾ, ಕಂಪ್ಯಾರಿಷನ್ನೇ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳಬೇಡಿ. ನಮಗೆ ನನ್ನ ಗಾಡಿ ಇದು, ಸೊ ನನ್ನ ಗಾಡಿನ ಎಲ್ಲರ ಜೊತೆಗೂ ಕಂಪೇರ್ ಮಾಡಬೇಕು ಅಂತ ನಾನು ಎಷ್ಟೊಂದು ಡ್ರ್ಯಾಗ್ ರೇಸ್ಗಳೆಲ್ಲ ಮಾಡಿದ್ದೀನಿ. ಸೊ ಜಗದೀಶ್ ಬ್ರೋನು ಹೇಳಿದ್ರು, ಬ್ರೋ ನಾನು ರೆಡಿ ಮಾಡ್ತಾಯಿದ್ದೆ ನಮ್ಮ ಜೊತೆನೂ ಒಂದು ಕಂಪೇರ್ ಮಾಡಿ ನೋಡೋಣ ನಾವು ಟ್ರೈ ಮಾಡ್ತೀವಿ ಅಂತ. ಸೊ ಆದ್ದರಿಂದ ಅವ್ರ ಜೊತೆನೂ ಮಾಡಿದ್ದೀವಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇಲ್ಲ.
ಸೊ ಇವಾಗ ಬನ್ನಿ ಒಂದು ಕಡೆ ಫೈನಲ್ ಕನ್ಕ್ಲೂಷನ್ ಕೊಡೋಣ. ಓಹ್ ಸೊ ನೋಡೋದಲ್ಲ ಇವಾಗ ಹೆಂಗಿತ್ತು ಕಂಪ್ಯಾರಿಸನ್ ಅಂತ ಎರಡು ಗಾಡಿಗಳದ್ದು. ಬ್ರೋ ಈಗ ಕಂಪ್ಯಾರಿಸನ್ ಆಯ್ತಲ್ಲ, ಕನ್ಕ್ಲೂಷನ್ ಏನು ಹೇಳ್ತೀರಾ ನೀವು, ಏನು ಅನ್ನಿಸ್ತು ನಿಮಗೆ ಅನ್ನಿಸ್ತೇಳಿ ಫಸ್ಟ್ ಆಫ್ ಆಲ್? ಬ್ರೋ ಏನಿಲ್ಲ, ಈಗ ನಾರ್ಮಲ್ ಆಗಿ ಒಂದು ಕಂಪ್ನಿ ಫುಲ್ ಒಂದು ಬಿಲ್ಡ್ ಆಗಿ ಚೆನ್ನಾಗಿರೋ ಒಂದು ಕಂಪನಿ, ಮತ್ತು ಇವಾಗ ನಾವು ಮನೇಲಿ ಕುತ್ಕೊಂಡು ನಾವು DIY ಹೋಮ್ ಮೇಡ್ ಮಾಡಿರೋ ಗಾಡಿಗೂ ಕಂಪನಿ ಮೇಡ್ ಮಾಡಿರೋ ಗಾಡಿಗೂ ಡಿಫ್ರೆನ್ಸ್ ಇರುತ್ತೆ. ಬಟ್ ಆ ಗಾಡಿ ಜೊತೆಗೆ ಬಂತು ನೋಡಿ, ಸೂಪರ್. ನನಗೆ ಹಂಗೆ ಅನ್ನಿಸ್ತು, ನಿಮ್ಗೇನು ಅನ್ನಿಸ್ತು? ಇನ್ನು ನೆಕ್ಸ್ಟು ಪಕ್ಕ ಮಾಡ್ತೀರಾ ನೀವು? ನೆಕ್ಸ್ಟ್ ಮಾಡಬೇಕಂದ್ರೆ ಏನಿಲ್ಲ, ಸಿಂಪಲ್, ಇದು ವೆಯ್ಟ್ ಲಾಸ್ ಮಾಡಿದ್ರೆ ಸಾಕು. ಅದೇ ರೇಂಜ್ ಕಮ್ಮಿ ಮಾಡಿದ್ರೆ ಪಕ್ಕ ಹೊಡೆಯುತ್ತಿದ್ದು. ಬ್ಯಾಟ್ರಿ ವೆಯ್ಟ್ ಅರೌಂಡ್ 60, ಏನಿಲ್ಲ, ಇದೊಂದು 70-80 ಕಿಲೋಮೀಟರ್ಸ್ ಕಿದ್ ಮಾಡ್ಬಿಟ್ರೆ ಏನು ನಿಮಗೂ ನಮಗೊಂದು 5-10 ಅಷ್ಟರಲ್ಲೇ ಇದ್ದೀವಿ, ಹೊಡಿತಾ ಇದ್ದೀವಿ. ಬಟ್ ಅದೇ ಇದೊಂದು ಈಗ 200 kg, ಇದು 200 ರೇಂಜ್ ಇದೆ, 150 ತೆಗೆದ್ಬಿಟ್ರೆ, ಒಂದು 50-60 ಹಾಕೊಂಡ್ರೆ ಈಸಿಯಾಗಿ ಕ್ರಾಸ್ ಮಾಡ್ಬೋದು, ಸಖತ್ತಾಗಿ ಹೋಗುತ್ತೆ. ಇನ್ನೂ ಸ್ಪೀಡ್ ಹೋಗುತ್ತೆ, ಬೇರೆ ಕಾಣ್ದಂಗೆ ಹೋಗ್ಬಿಡುತ್ತೆ. ಇಬ್ಬರು ವೆಯ್ಟಲ್ಲೂ ಸೇಮ್, ಬಟ್ ಸ್ಪೀಡ್ ಮಾತ್ರ ಸೇಮ್ ಬರ್ತದೆ. ಹೌದು ಹೌದು, ಸೇಮ್ ಬರ್ತದೆ ಸ್ಪೀಡು. ಹೌದು, ಇವಾಗ ನಾವು ಇಬ್ರು ಕುತ್ಕೊಂಡಿದ್ವಿ, ನಾನು ಇರ್ಪನ್ ಬಟ್ ಆದ್ರೂ ಆಲ್ಮೋಸ್ಟ್ ನಿಮ್ ಜೊತೆಲೇ ಬಂದ್ವಿ ಇಬ್ರು ಕುತ್ಕೊಂಡಾಗ. ಅದು ನಿಮ್ಗೂ ಒಂದೊಂದ್ಸಲಿ, ಆಮೇಲೆ ಇನ್ನೊಂದು ಅದ್ರಲ್ಲಿ ಇನಿಷಿಯಲ್ ಟಾಕ್ ತುಂಬಾನೇ ಇದೆ, ಅದು ಬಿಟ್ಟರೆ ಇದರಲ್ಲಿ ಅಷ್ಟು. ಹೌದು, ಸೀರಿಯಸ್ಲಿ ಕರೆಕ್ಟ್. ಬೆಲ್ ಡ್ರೈವ್ ಹಬ್ ಮೋಟರ್ ಅಲ್ವಾ? ಇದು ಬಂದು ಹಬ್ ಮೋಟರ್ ಅಲ್ವಾ, ಸೊ ಸ್ವಲ್ಪ ಕಮ್ಮಿ, ಬಟ್ ಅದು ಕ್ರೇಜಿಯಾಗಿ ಹೋಗ್ತಾ ಇತ್ತು. ಬಟ್ ಎರಡೂ ಗಾಡಿಗಳಿಗೂ ನಾವೇನು ಹೇಳಲ್ಲ, ಕಂಪ್ಯಾರಿಸನ್ ನೋಡೋದಲ್ಲ, ನೀವೇ ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅಂತ. ನೀವು ಕಮೆಂಟ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಇನ್ನೂ ಈ ಥರ ವೀಡಿಯೋಸ್ ಮಾಡೋಕ್ಕೆ ಜೋಶ್ ಬರುತ್ತೆ. ಬ್ರೋ ಥ್ಯಾಂಕ್ಸ್ ಫಾರ್ ಕಮಿಂಗ್ ಇನ್ ಅವರ್ ವೀಡಿಯೋ, ಥ್ಯಾಂಕ್ ಯು ನಮ್ಮ ವೀಡಿಯೋಲಿ ಬಂದಿದ್ದಕ್ಕೆ, ಮತ್ತು ಒಂದು ನಮ್ಮ ಏತರ ಜೊತೆ ಕಂಪೇರ್ ಮಾಡಿದ್ದಕ್ಕೆ. ಸರಿನಾ, ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಲಿಲ್ಲ ನೀವು. ನನಗೆ ಅದೇ ಹೇಳ್ತಾ ಇದ್ದೀನಲ್ಲ, ಕಂಪ್ಯಾರಿಸನ್ ಅಂದ್ರೆ ಒಂದು ಬ್ರ್ಯಾಂಡೆಡ್ಗೂ ಒಂದು ಎರಡು ಬ್ರ್ಯಾಂಡೆಡ್ ಲೆಕ್ಕನೇ, ಅದಕ್ಕೆಲ್ಲ ಸಪ್ರೇಟ್ ಸಪ್ರೇಟ್ ಕಾಂಪೊನೆಂಟ್ಸು ಒಂದು ಹೇಳ್ತೀನಿ. ಹೋಮ್ ಮೇಡ್ಗೂ ಆಮೇಲೆ ಅದ್ರ ಬಂದ್ಬಿಟ್ಟು ಅವರು ಪೀಕು 6 kW ಅಂತ ಹೇಳಿದ್ದಾರೆ. ಓಕೆ, ಇದು 4 kW ಬರಲ್ಲ ಪೀಕು ಹೋದ್ರೆ ನಿಮಗೆ. ಓಕೆ, ಅದಕ್ಕಿಂತ ತುಂಬ ಕಡಿಮೆ, ಅಲಾಂಗ್ ವಿತ್ ಅದು ಬೆಲ್ಟ್ ಡ್ರೈವ್, ಅದಕ್ಕೊಂದು ಶಾಪ್ ಕೊಟ್ಟು ಅದರಿಂದ ಕಂಪ್ಯಾರಿಸನ್ ತಗೊಂಡು. ಅಬ್ ಮೋಟರ್ ಇದು ಕರೆಕ್ಟ್. ಬೇಕಾದ್ರೆ ಯಾರನ್ನ ಇದು ಟೆಕ್ನಿಕಲ್ ನಾಲೆಜ್ ಇರೋರು ಕಮೆಂಟ್ ಮಾಡಿ, ಇದನ್ನೇ ಒಪ್ಕೊಂತಾರೆ, ಕಮೆಂಟ್ ಮಾಡಿ ನನ್ನ ಪ್ರಕಾರ. ಟೆಕ್ನಿಕಲ್ ನಾಲೆಜ್ ಇರೋದು ಕರೆಕ್ಟಾಗಿ ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅಂತ. ಸೊ ಅದಕ್ಕೆ ನಾವೇನು ಹೇಳಲ್ಲ, ನಾವಿಬ್ರು ಏನು ಹೇಳೋದು ಬೇಡ, ಕಮೆಂಟ್ ಸೆಕ್ಷನಲ್ಲಿ ಅವ್ರು ಹೇಳಬೇಕು ಏನು ಅನ್ನಿಸ್ತು ಅಂತ. ಸ್ಯಾಟಿಸ್ಫ್ಯಾಕ್ಷನ್, ಇಷ್ಟು ಸ್ಪೀಡ್ ಹೋಗಿ ಆಯ್ತಾ? ಓಕೆ, ಬಾಯ್. ಸೊ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ. ವೀಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ಕನ್ನಡ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡಿ, ಎಲ್ಲರೂ ಬೆಳೀಲಿ ಅಂತ ಹೇಳ್ತಾ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ. ಬಾಯ್ ಬಾಯ್.